ಕುಮಾರ ಸ್ವಾಮಿ ಅಂತ. ಕಾರಣ ಏನಪ್ಪ, ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ನಾನು ನೋಡಿದೆ. ನೋಡಿದ್ರೆ ಮೊನ್ನೆ ತುಮಕೂರಲ್ಲಿ ಹಿಂಗೆ ಒಂದು ಕಾರ್ಯಕ್ರಮದಲ್ಲಿ ಕುಮಾರಣ್ಣವ್ರು ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಏನಂತ ಅಂದರು, ಈ ಯೋಜನೆಗಳೆಲ್ಲ ಬಂದಂತಹ ನಂತರದಲ್ಲಿ ನನ್ನ ತಾಯಂದಿರು ಈ ಯೋಜನೆಯಿಂದ ದಾರಿ ತಪ್ಪಿದ್ದಾರೆ. ಏನಂತ ಹೇಳಿದರೆ, ನನ್ನ ತಾಯಂದಿರು ದಾರಿ ತಪ್ಪಿದ್ದಾರೆ. ಏನಂತ ಅರ್ಥ ಮಾಡ್ಕೊಂಡ್ರಿ ನೀವು? ಮಂಡ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ, ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಪ್ರತಿಭಟನೆ ಮಾಡಿದ್ರಲ್ಲ, ನಾನು ಆ ತಾಯಂದಿರನ್ನ, ನನ್ನ ಸಹೋದರಿಯನ್ನು ಕೇಳ್ತಾ ಇದ್ದೀನಿ, ಏನಂತ ಅರ್ಥ ಮಾಡ್ಕೊಂಡ್ರಿ? ನನ್ನ ತಾಯಂದಿರು ದಾರಿ ತಪ್ಪಿದ್ದಾರೆ. ತಾಯಂದಿರು ಅಂತಂದ ಮೇಲೆ ತಪ್ಪಿರುವಂಥದ್ದೇನಿದೆ? ಏನು ಹೇಳಿದ್ದವರು? ಅವ್ರು ಹೇಳಿದ್ದು, ನಾವು ನಮ್ಮ ಚುನಾವಣೆಯಲ್ಲಿ ನಮ್ಮ ಒಂದು ಪಕ್ಷದಿಂದ ಯೋಜನೆಗಳನ್ನು ತಯಾರು ಮಾಡಿದ್ವಿ, ಅದರಲ್ಲಿ ಯಾವ್ಯಾವೆಲ್ಲ ಮುತ್ತು ರತ್ನಗಳಂತ ಯೋಜನೆಗಳಿದ್ವು. ಶ್ರೀಶಕ್ತಿಯ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ, ಪ್ರತಿ ಗ್ರಾಮ ಪಂಚಾಯತಿಗೂ ಒಂದೊಂದು ಹೈಟೆಕ್ ಶಾಲೆಗಳು, ಆರೋಗ್ಯ ಕೇಂದ್ರಗಳು, ಈ ಥರದ್ದೆಲ್ಲ ಉತ್ತಮವಾದಂಥ ಯೋಜನೆಗಳನ್ನು ನಾವು ಜಾರಿಗೆ ತರೋದಕ್ಕೆ ಪ್ರಯತ್ನದಲ್ಲಿದ್ವಿ. ಆದರೆ ಈ ಕಾಂಗ್ರೆಸ್ ಸರ್ಕಾರದವ್ರು ಏನು, ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ನಾವು, ಫ್ರೀ ಬಸ್ ಕೊಡ್ತೀವಿ, ಉಚಿತ ಕರೆಂಟ್ ಕೊಡ್ತೀವಿ, 3,000 ರೂಪಾಯಿ ಯುವ ನಿಧಿ ಕೊಡ್ತೀವಿ, 10 ಕೆಜಿ ಅಕ್ಕಿ ಕೊಡ್ತೀವಿ ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂಥ ಪರಿಸ್ಥಿತಿಗೆ ಇವತ್ತು ರಾಜ್ಯವನ್ನು ತಂದಿಟ್ಟು ಇವತ್ತು ದಾರಿ ತಪ್ಪಿಸಿದ್ರು ಅನ್ನುವಂಥದ್ದನ್ನು ಹೇಳಿದ್ರು. ನೀವೇನಂತ ಅರ್ಥ ಮಾಡ್ಕೊಂಡ್ರಿ? ನನ್ನ ತಾಯಂದರು ತಪ್ಪು ದಾರಿ ಹಿಡಿದ್ರು ಅಂದಿದ ತಕ್ಷಣ ಇವತ್ತು ಬೀದಿಗಿಳಿದು ನನ್ನ ತಾಯಂದರು ಹೋರಾಟಕ್ಕೆ ಸಿದ್ಧರಾಗ್ಬಿಟ್ರಲ್ಲ, ಅದೇ ತಾಯಂದ್ರೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಮೊನ್ನೆ ಇದೇ ನಮ್ಮ ಮದ್ದೂರು ತಾಲೂಕಿನ ಘನತವತ್ತ ಜವಾಬ್ದಾರಿಯುತವಾದಂತಹ ಶಾಸಕರು ಒಂದು ಮಾತಾಡ್ತಾರೆ, ನಾನು ಗಂಡಸ್ತನ ಅನ್ನೋಂಥದ್ದು ಏನಾದರೂ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯ ಅವರ ಮನೇಲಿ ಕಳ್ಕೊಂಡಿದ್ದೀನಿ ಅಂತ ಮಾತಾಡ್ತಾರಲ್ಲ, ಅವತ್ತಲ್ಲಿದ್ದು ಒಂದು ಹೆಣ್ಮಗಳ ವ್ಯಕ್ತಿತ್ವ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಲಿಲ್ವೇ? ಅವತ್ತು ಬಾಯಿ ಮುಚ್ಕೊಂಡಿದ್ದಂತಹ ನೀವು ಹೆಣ್ಮಕ್ಳು ಇವತ್ತು ನನ್ನ ತಾಯಂದ್ರು ಅಂದಿದ ತಕ್ಷಣ ಗೋ ಬ್ಯಾಕ್ ಕುಮಾರಸ್ವಾಮಿ ಅನ್ಕ ಬಂದಿದ್ದಿರಲ್ಲ, ನೀವು ಹೆಣ್ಮಕ್ಳಾಗಿದ್ಕೊಂಡು ಈ ರೀತಿಯಾದಂತಹ ನೀವು ಅವಕಾಶವಾದಿಗಳಾಗಿ ನೀವು ಮಾಡ್ತಾ ಇರುವಂಥವ್ರು, ನೀವೆಷ್ಟರ ಮಟ್ಟಿಗೆ ಸರಿಯಾಗಿದ್ದೀರಾ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಇವತ್ತು ಕೇಳಬೇಕಾಗ್ತದೆ. ನಿಮಗೆ ಯಾವ ನೈತಿಕ ಹಕ್ಕಿದೆ ಅಂದ್ಬಿಟ್ಟು ಇವತ್ತು ನೀವು ಕುಮಾರಣ್ಣವ್ರನ್ನ ಗೋ ಬ್ಯಾಕ್ ಕುಮಾರಣ್ಣ ಅಂತ ಯಾವ ರೀತಿಯಾಗಿ ಅಂತ ಇದ್ದೀರಾ? ನೀವು ಫಸ್ಟ್ ಆಂದೋಲನವನ್ನು ನಿಮ್ಮ ಪಕ್ಷದ ಶಾಸಕರ ವಿರುದ್ಧವಾಗೇ ಮಾಡಿ. ನೀವೇನಾದರೂ ಸತ್ಯವಾಗ್ಲೂ ನಿಜವಾಗ್ಲೂ ನಿಮ್ಮ ಹೋರಾಟಗಳು ಹೆಣ್ಣುಮಕ್ಕಳು ಪರವಾಗೇ ಇತ್ತು ಅಂತಂದರೆ ಮಾಡಿ, ನೀವು ಒಪ್ಪುತ್ತೀವಿ ನಿಮ್ಮನ್ನು, ಪಕ್ಷಾತೀತವಾಗಿ ನಿಮ್ಮನ್ನು ನಾವು ಬೆಂಬಲಿಸ್ತೀವಿ, ನಿಮ್ಮ ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತೀವಿ, ಮಾಡಿ ಪಕ್ಷಾತೀತವಾಗಿ. ಅದನ್ನು ಬಿಟ್ಟು ನೀವು ಯಾರೋ ಪೇಮೆಂಟ್ ಗಿರಾಕಿಗಳು 200 ರೂಪಾಯಿ 300 ರೂಪಾಯಿ ಕರ್ಕೊಂಬಂದು ನೀವು ಕೂರಿಸ್ಕೊಂಡು ಅಲ್ಲಿ ಈ ರೀತಿಯಾದಂಥ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಬಾರ್ದ? ಇವತ್ತು ನಾನು ಒಂದು ಹೆಣ್ಮಗಳಾಗಿತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಅವತ್ತೆಲ್ಲೋಗಿತ್ತು ನಿಮ್ಮ ಬಾಯಿಗಳು? ಕೇವಲ ನಮ್ಮ ಹೋರಾಟಗಳು ನ್ಯಾಯಯುತವಾಗಿರಲಿ, ರಾಜಕೀಯ ಮಾಡ್ತಾ ಇದ್ದೀವಿ, ನ್ಯಾಯಯುತವಾಗಿ ಮಾಡೋಣ. ನಿಮ್ಮ ಕೆಲಸಗಳೇನು ನಮ್ಮ ಕೆಲಸಗಳೇನು ಅನ್ನೋದ್ರ ಮೇಲೆ ಮಾತಾಡೋಣ. ನಿಮ್ಮ ಇವತ್ತಿನ ಏನು, ನಿಮ್ಮ ಅಭ್ಯರ್ಥಿ ಏನಿದ್ದಾರೆ ಇವತ್ತು ಜನರಿಗೆ ಅವರಿಂದ ಆಗ್ತಾ ಇರುವಂಥ ಕೊಡುಗೆ ಏನು, ಕೊಟ್ಟಿರುವಂಥ ಕೊಡುಗೆ ಏನು,